ಗಡಿನಾಡಿನಲ್ಲಿ ಕನ್ನಡ ಭಾಷೆ ಗಟ್ಟಿ ಉಳಿಯಬೇಕಾದ್ರೆ ಕನ್ನಡ ಭಾಷೆ ಸಂಸ್ಕೃತಿಯನ್ನು ನಮ್ಮ ಮನೆ ಮನೆಯಿಂದ ಪೂಜನೀಯ ಭಾವದಿಂದ ಆರಾಧಿಸಿ ಬೆಳೆಸಬೇಕು ಎಂದು ಚಿಕ್ಕೋಡಿ ಚರಮೂರ್ತಿ ಮಠದ ಶ್ರೀ ಮಣಿಪ್ರ ಸಂಪಾದನ ಮಹಾಸ್ವಾಮಿಗಳು ನಾಡಿನ ಜನತೆಗೆ ಕರೆ ನೀಡಿದರು. ಅವರು ಶ್ರೀ ಬ್ರಹ್ಮದೇವ ಜಾನಪದ ನಾಟಕ ಕಲಾ ಆರಾಧನಾ ಸಂಘ ಹಾಗೂ ಗ್ರಾಮ ಪಂಚಾಯತ್ ಬಂಬಲವಾಡ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಇವರ ಸಹಕಾರದಲ್ಲಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಆಯೋಜಿಸಿದ ಗಡಿ ಕನ್ನಡ ಸಾಂಸ್ಕೃತಿಕ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿ, ಗಡಿ ಭಾಗದಲ್ಲಿ ಸರ್ಕಾರ ಕನ್ನಡ ಭಾಷೆ ಜಾಗೃತಿಗೊಳಿಸುವುದರ ಜೊತೆಗೆ ಕನ್ನಡ ಶಿಕ್ಷಣ ಶಾಲೆ ಅಭಿವೃದ್ಧಿ ಮೂಲಭೂತ ಸೌಲಭ್ಯಗಳನ್ನು ಕೂಡ ಹೆಚ್ಚಿನ ಪ್ರಾಧಾನ್ಯತೆಯಿಂದ ನೀಡುವುದು ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕೆಂದರು. ಕೆಲವು ಉತ್ತರಪ್ರದೇಶ ಇರತಕ್ಕಂತಹ ನಿರ್ದೇಶಕರು ಹೆಸ್ಕಾಂ ಹುಬ್ಬಳ್ಳಿ ವಿಭಾಗದ ಶ್ರೀ ಮಹೇಶ್ ಭಾತೆ ಅವರಲ್ಲಿ ಶರಣಾರ್ಥ ಸಲ್ಲಿಸಿ ಕಾರ್ಯಕ್ರಮ ಅಧ್ಯಕ್ಷರಿಸತಕ್ಕಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಭರಮಪ್ಪ ಹುಚ್ಚನವರವರೇ, ವೇದಿಕೆ ಮೇಲೆ ಆಸೀನರಾದ ಮುಖ್ಯಾಧ್ಯಾಪಕರೇ, ಎಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರುಗಳೇ, ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಕ್ಕಂತಹ ಕಲಾಚಂದವರೇ, ಆಗಮಿಸಿದ ಗ್ರಾಮದ ಎಲ್ಲ ಹಿರಿಯರೇ, ಸನ್ಮಾನಿತರೇ, ಶರಣ ಬಂಧುಗಳೇ, ಮುದ್ದು ಮಕ್ಕಳೇ, ಯುವಕರೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಇಲ್ಲಿವರೆಗೆ ಭಾಳ ಅಪರೂಪದ ಕಾರ್ಯಕ್ರಮದಲ್ಲಿ ನಾವು ಎಲ್ಲ ಪಾಲ್ಗೊಂಡಿದ್ದೇವೆ. ಕರ್ನಾಟಕದ ವ್ಯಾಪ್ತಿ ಬಹಳ ದೊಡ್ಡದು, 191 ಚದುರ ಕಿಲೋಮೀಟರ್ ಅಂತ ಹೇಳ್ತಾರೆ. ದಕ್ಷಿಣ ಭಾರತದಲ್ಲಿನೇ ಬಹಳ ದೊಡ್ಡ ರಾಜ್ಯ ಅದು ಯಾವುದಾದ್ರೂ ಇದ್ರೆ ಅದು ನಮ್ಮ ಕರ್ನಾಟಕ ಅಂತ ತಿಳ್ಕೊಂಡು ಹೆಮ್ಮೆಯನ್ನು ಪಡಬೇಕು. ಇಂತಹ ಕರ್ನಾಟಕ ಬಹಳಷ್ಟು ಸಾಂಸ್ಕೃತಿಕವಾಗಿ ಶ್ರೀಮಂತಿಕೆ ಹೊಂದಿರತಕ್ಕಂಥ ನಾಡು ನಮ್ಮದು. ನಮ್ಮಲ್ಲಿ ನಾವು ಎರಡು ಭಾಗ ಮಾಡಿದ, ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಅಂತೇಳಿ. ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಹಿನ್ನೆಡೆಯಾಗಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತದೆ. ದಕ್ಷಿಣ ಕರ್ನಾಟಕ ಅಭಿವೃದ್ಧಿ ಆಗೈತಿ, ಅಷ್ಟು ಅಭಿವೃದ್ಧಿ ನಮ್ಮ ಉತ್ತರ ಕರ್ನಾಟಕ ಆಗಿಲ್ಲ. ದಕ್ಷಿಣ ಕರ್ನಾಟಕದಲ್ಲಿ ಸಿನಿಮಾ ಮಾಡಿರ್ತಕ್ಕಂಥವ್ರು ಆ ಕಾವೇರಿ ನದಿಗೆ ಜೀವ ನದಿ ಅಂತ ಕರೀತಾರೆ. ಅಲ್ಲಿನೇ ಬಹಳಷ್ಟು ಹಾಡುಗಳನ್ನು ಹಾಡ್ಯಾರ. ಅಲ್ಲಿಗೆ ಶ್ರೀಗಂಧದ ನಾಡು ಅಂತ ಕರೆದಾರೆ, ಗಂಧದ ಬೀಡು ಅಂತ ಕರೆದಾರೆ. ನಮ್ಮ ನಾಡಿಗೆ ಅದನ್ನು ಕರೆದಿಲ್ಲ, ಯಾಕಂದ್ರೆ ನಮ್ಮ ಕೃಷ್ಣ ನದಿ ಕುಡಿದ ಸಾಯ್ತಾರೆ. ಹೆಸ್ಕಾಂ ನಿರ್ದೇಶಕ ಮಹೇಶ್ ಬಾತ್ರೆಯವರು ಜ್ಯೋತಿ ಬೆಳಗಿಸಿ ಕಲಾ ಉತ್ಸವ ಉದ್ಘಾಟಿಸಿ ಮಾತನಾಡಿ, ಗಡಿನಾಡಿನಲ್ಲಿ ಇಂಥ ಕಾರ್ಯಕ್ರಮಗಳು ಆಗಾಗ ನಡೆಯಬೇಕೆಂದು ಕೋರಿ ಸಂಘಟಕರನ್ನು ಅಭಿನಂದಿಸಿದರು. ಗಡಿ ಕನ್ನಡ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಉದ್ದೇಶ ಊರಿನ ಜನ ನಾಡು ನುಡಿ ಊರು ಓಣಿ ಗ್ರಾಮ ಇದರಲ್ಲಿ ಎಲ್ಲರೂ ಆಸಕ್ತಿಯಿಂದ ಇರಬೇಕು ಬರಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಈ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಸ್ವಾಮೀಜಿಯವರು ಒಂದು ಮಾತನ್ನ ನನ್ನ ಕಿವಿ ಮಾತನ್ನ ಹೇಳಿ ಅವ್ರು ಏನಂದ್ರು, ಈ ಕಾರ್ಯಕ್ರಮದಲ್ಲಿ ಮಂದಿ ಇಲ್ಲಿ ಅಂದ್ರು, ಅದರಿ ನಾವು ರೈತರು ಈ ಗ್ರಾಮದಾಗ ಎಲ್ಲ ನಮಗೆ ಕೆಲಸ ಹೋಗ್ತಿದಾವ, ಈ ಮರಿ ಬಿಡು ಮಾಡ್ಕೊತದ ನಡುವಂತ ದಿವಸ ಹಬ್ಬ ಮಾಡಿದ್ದು, ಈಗ ಆ ಹೊಲಗೋಳ ಕಡೆ ಹೋಗಿದಾರ್ರಿ ಅಜ್ಜಾರಿ ಅಂತ ಹೇಳಿ ಇದು ಸ್ವಾಭಾವಿಕ. ಆದರೆ ಇಂಥ ಕಾರ್ಯಕ್ರಮಗಳಲ್ಲಿ ಎಲ್ಲ ಗ್ರಾಮದ ವಿದ್ಯಾರ್ಥಿಗಳು ಬರಬೇಕು, ಎಲ್ಲ ಗ್ರಾಮದ ಹಿರಿಯರು ಯುವಕರು ಈ ಕಾರ್ಯಕ್ರಮಗಳನ್ನು ಭಾಗವಹಿಸಬೇಕು. ಕಾರ್ಯಕ್ರಮ ಬರೀ ಇದು ಒಂದು ಸ್ಟೇಜ್ ಮೇಲೆ ಬಂದು ದೀಪ ಹಚ್ಚಿ ಹೋಗೋದಾಗಬಾರ್ದು. ನಾಡು ನುಡಿ ಇದ್ರ ಬಗ್ಗೆ ಅವ್ರಿಗೂ ಎಲ್ಲರಿಗೂ ತಿಳಿಬೇಕಾಗ್ತದೆ ಅಂತ ಮಾತನಾಡ್ತೀನಿ. ಯಾರೇ ಒಬ್ಬರು ಹಿರಿಯ ನಾವು ಜಯಂತಿಗಳನ್ನ ಆಚರಣೆ ಮಾಡ್ತಿರ್ತೀವಿ. ಸಮಾರಂಭದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಭರಮಪ್ಪ ಹುಚ್ಚನ್ನವರ ವಹಿಸಿದ್ರು. ವೇದಿಕೆ ಮೇಲೆ ರೇಷ್ಮ ಹಾವಪ್ಪಗೌಡ, ಸರೋಜನಿ ಕುಂದರಗಿ, ಮಲ್ಲಪ್ಪ ಕುಂದರಗಿ, ಸಂಜಯ್ ಗೌಡ ಪಾಟೀಲ್ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಕನ್ನಡ ಪರ ಚಿಂತನ ಮಂಥನ ಬಿಂಬಿಸುವ ಉಪನ್ಯಾಸಕರಿಂದ ವಿಚಾರ ಸಂಕೀರ್ಣ ಗೋಷ್ಠಿಗಳು ಅರ್ಥಪೂರ್ಣವಾಗಿ ನಡೆದವು. ಉದಯೋನ್ಮುಖ ಯುವ ಹಾಗೂ ಹಿರಿಯ ಕವಿ ಕವಯತ್ರಿಯರು ತಮ್ಮ ಕವನ ವಾಚನ ನಿರೂಪಿಸಿ ನೋಡುಗರಿಗೆ ಕವಿತೆಯ ರಸದ ಔತಣ ನೀಡಿದರು. ನಂತರ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ
ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿವಿಧ ತಂಡಗಳಿಂದ ಸಂಗೀತ ಗಾಯನ ಭರತನಾಟ್ಯ ತತ್ವಪದ ನೃತ್ಯ ರೂಪಕ ಸಂಪ್ರದಾಯ ಪದ ಭಜನಾ ಪದ ತಾಸೆ ವಾದನ ಹಲಗೆ ವಾದನ ಹಾಗೂ ಕುಮಾರೇಶ್ವರ ನಾಟ್ಯ ಸಂಘ ನವಲಗುಂದ ಸಂತ ಶಿಶುನಾಳ ಶರೀಫರ ನಾಟಕ ನೋಡುಗರಲ್ಲಿ ಭಕ್ತಿಭಾವ ಮೂಡಿಸಿತು. ಬೆಳಿಗ್ಗೆ ಸ್ಥಳೀಯ ಹನುಮಾನ್ ಮಂದಿರ ಆವರಣದಿಂದ ತಾಯಿ ಭುವನೇಶ್ವರ ಭಾವಚಿತ್ರದ ಕುಂಭ ಹಾಗೂ ಜಾನಪದ ವಾದ್ಯ ಮೇಳದೊಂದಿಗೆ ವರ್ಣರಂಜಿತ ಮೆರವಣಿಗೆ ನಡೆಯಿತು. ನಾಗರಾಜ ಮಾಲಗತ್ತೆ ಕಾರ್ಯಕ್ರಮ ನಿರೂಪಿಸಿದ್ರು. ಸಂಘದ ಅಧ್ಯಕ್ಷರು ಅಣ್ಣಪ್ಪ ಹೊನ್ನವರ ಸ್ವಾಗತಿಸಿದ್ರು. ಕೆಂಪಣ್ಣ ಹಾಪಗೋಳ ವಂದಿಸಿದ್ರು.